ಮೊದಲನೇದಾಗಿ ನನಗೆ ನಮ್ಮ ಆಬಿದ್ ಅಂದರೆ ಅವನ್ ಅವನೇ ಆಸ್ ಅ ಪರ್ಸನ್ ಅವನೇ ಸ್ವಲ್ಪ ತುಂಬ ಭಾವುಕ ಅವನು, ಭಾವಜೀವ. ಸೊ ಅವನ ಬರವಣಿಗೆನೂ ಅಷ್ಟೇ ಸೆನ್ಸಿಬಲ್ ಆಗಿರ್ತದೆ. ಅಂದರೆ ಈ ಸಿನಿಮಾದ ಥಾಟ್ ಮತ್ತು ಅದರ ಸ್ಟ್ರಕ್ಚರ್, ಅದನ್ನು ಹೆಂಗೆ ನಿರೂಪಣೆ ಮಾಡ್ರೆ, ಅದನ್ನ ಹೆಂಗೆ ಪ್ರೆಸೆಂಟ್ ಮಾಡ್ರೆ, ಅದು ಎರಡೂ ಭಾಳ ಇಷ್ಟ ಆಯ್ತು. ಆ್ಯಂಡ್ ಎಸ್ಪೆಷಲಿ ನಾವು ಅವನದೇನು ಕನಸು ಐತೆ, ಆಮೇಲೆ ಅವನದೇನು ಉದ್ದೇಶ ಇತ್ತು ಈ ಈ ಕಿರುಚಿತ್ರ ಮಾಡೋದಕ್ಕೆ, ಅದನ್ನು ಸೆಲೆಬ್ರೇಟ್ ಮಾಡಕ್ಕೆ ಬಂದಿದ್ವಿ. ಅವನಷ್ಟೇ ಪ್ರೀತಿಯಿಂದ ಖುಷಿಯಿಂದ ಸೆಲೆಬ್ರೇಟ್ ಮಾಡಿದ್ವಿ. ಆಮೇಲೆ ಅಮ್ಮನೂ ಇಷ್ಟ ಆಯ್ತು. ಇದರಲ್ಲಿ ಬರೋ ಮ್ಯೂಸಿಕ್ ಆಗಲಿ ಅಥವಾ ಎಲ್ಲ ವರ್ಕ್ಗಳು, ಅವನೇನು ಒಂದು ಥಾಟಲ್ಲಿ ಒಂದು ಕನ್ಸರ್ನ್ ಕಂಡಿರ್ತಾನೆ, ಅವ್ನು ಎಕ್ಸಿಕ್ಯೂಟ್ ಮಾಡಲ್ಲ, ಇನ್ನಷ್ಟು ಮತ್ತಷ್ಟು ಮಾಡ್ತಾನೆ. ಬಟ್ ಇದು ಸ್ಪೆಷಲ್ ಮೂಮೆಂಟ್, ಅವ್ರ ಅಮ್ಮಗೆ ಡೆಡಿಕೇಟ್ ಮಾಡಿದ್ದಲ್ಲ, ಅದು ಖುಷಿ ಆಯ್ತು. ಚೆನ್ನಾಗಿದೆ ಪಿಕ್ಚರು, ಇಟ್ಸ್ ವೆರಿ ಇಮೋಷ್ನಲ್. ನೋಡ್ತು ಅಂತಂದರೆ ಮನ್ಸಿಗೆ ತುಂಬ ಇದಾಗ ಹಿತವಾಗತ್ತೆ. ಒಂದು ಮಗ ಒಂದು ಅಮ್ಮಂಗೆ ಎಷ್ಟು ಮಟ್ಟಿಗೆ ಪ್ರೀತಿ ಇಟ್ಕೊಂಡು ಮಾಡ್ಬೋದು ಅದನ್ನು ಮಾತ್ರ ಪಿಕ್ಚರಲ್ಲಿ ತೋರಿಸಿದ್ದಾರೆ. ಲಕ್ಷ್ಮಿ ಚೆನ್ನಾಗನ್ನಿಸ್ತು, ಚೆನ್ನಾಗನ್ನಿಸ್ತು ಅನ್ನೋದಕ್ಕಿಂತ ಒಬ್ಬಳು ಹೆಣ್ಣಾಗಿ ಆ ಬ್ಯಾಕ್ವರ್ಡ್ ಜರ್ನಿ ಅಂತ ಏನಿದೆ ಅಲ್ಲ, ಒಂದು ಸಿಂಹಾವಲೋಕನ ಮಾಡಿದ್ದಾರೆ ಅವರು, ಮತ್ತೆ ಅದೇ ಬಾಲ್ಯಕ್ಕೆ ಹೋಗಿದ್ದಾರೆ, ಮತ್ತೆ ಹರೆಯಕ್ಕೆ ಬಂದಿದ್ದಾರೆ, ಅದರ ಜೊತೆ ಇವತ್ತಿನ ಬದುಕಲ್ಲಿ ನಾವು ಏನೇನು ಅನುಭವಿಸ್ತೀವಲ್ಲ, ಆ ಹಿನ್ನೆಲೆಯಲ್ಲಿ ನಿಂತ್ಕೊಂಡು ಹಿಂದಿನದನ್ನ ಮತ್ತೆ ನೋಡುವಂಥದ್ದೊಂದು ವಿಶಿಷ್ಟ ಅನುಭವ ಅಂತ ನಂಗೆ ಅನ್ನಿಸ್ತು. ಅದು ತವ್ರ ಮನೆ ಬಿಟ್ಟು ಬಂದಂಥ ಹೆಣ್ಮಕ್ಳಿಗೆ ಯಾವಾಗ ಮತ್ತೆ ತವರಿಗೆ ಹೋಗೋಕ್ಕಾಗತ್ತೆ ಅಂತ ಗೊತ್ತಿರಲ್ಲ. ಮತ್ತು ಪ್ರಸ್ತುತ ಜೀವನದಲ್ಲಿ ಎಷ್ಟೊಂದು ಅಡೆತಡೆಗಳಿರಬಹುದು ಎಷ್ಟೋ ಜನಕ್ಕೆ. ಸೊ ಅಂಥವ್ರೆಲ್ಲರೂ ಮತ್ತೆ ಒಂದ್ಸಲ, ಒಂದೇ ಒಂದ್ಸಲ ಆದರೂ ಮತ್ತೆ ಅಲ್ಲಿಗೆ ಹೋಗಿ ಬರೋಣ ಅನ್ನೋವಂಥ ಒಂದು ಭಾವ ಕೊಡ್ತು ನನಗೆ ಇದು. ಇಲ್ಲ, ಪಿಕ್ಚರ್ ತುಂಬ ಭಾವುಕವಾಗಿದೆ. ನಳಿನಿ ಆಂಟಿ ನಮಗೆ ತುಂಬ ಚಿಕ್ಕವರಿಂದ ಪರಿಚಯ, ರಿಷಿ ಹಾಗೂ ಇವನು ಅಷ್ಟೇ, ಯಾರು ಅಭಿ ಮತ್ತು ವರ್ಷ. ಸೊ ಇದನ್ನ ಫೋನ್ ಮಾಡಿ ಕರೆದಾಗ ಅವನು ಇದನ್ನ ಮಿಸ್ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಇಲ್ಲಿಗೆ ಬಂದಮೇಲೆ ಅವ್ರು ಎಲ್ಲರೂ ಹೇಳಿದಂಗೆ, ಇಷ್ಟು ದಿನ ನಾವು ಕೇಳ್ತಿದ್ದು ಅನ್ಕೊತಾ ಇದ್ವಿ, ಡೈಲಾಗ್ ಹೊಡಿತಾರಲ್ಲ ಕಣ್ಣಲ್ಲಿ ನೀರು ಅಂತ ನೋಡಿ, ಇವತ್ತು ನನಗೆ ಬಂತು. ಆವಾಗ ಗೊತ್ತಾಯ್ತು ನನಗೆ, ಇಲ್ಲ ಇದು ನಿಜವಾಗ್ಲೂ ಇದೆ. ಕೆಲವು ಸೀನ್ಗಳಲ್ಲಂತೂ ನಳಿನಿ ಆಂಟಿ ನನಗೆ ಆ್ಯಕ್ಟಿಂಗ್ ಮಾಡೋ ಥರ ಅನಿಸೇ ಇಲ್ಲ, ಸಮ್ ಆಫ್ ದಮ್ ಆರ್ ವೆರಿ ನ್ಯಾಚುರಲ್. ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಬಂದಿದೆ, ಎಲ್ಲರೂ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ, ವೆರಿ ನೈಸ್. ತುಂಬ ತುಂಬ ಚೆನ್ನಾಗಿದೆ. 30-35 ನಿಮಿಷದ ಮೂವಿ ಇರಬೇಕು ಇದು. 3 ಜನರೇಷನ್ ಬಗ್ಗೆ ಹೇಳಿದ್ದಾರೆ ಈ ಮೂವಿ ನೋಡಿದ ಪ್ರತಿಯೊಬ್ಬರು ಖಂಡಿತ ಅವರ ಬಾಲ್ಯಾನ ಟಚ್ ಮಾಡಿ ಬರ್ತಾರೆ. ಅವ್ರು ಈಗಿರೋ ಒಂದು ವರ್ತಮಾನ ಕಾಲ ಮತ್ತೆ ಮುಂದೆ ನಮಗೆ ವಯಸ್ಸಾದಾಗ ಹೆಂಗಾಗ್ಬೋದು ಅನ್ನೋದಿದೆ. ಆ ಲಕ್ಷ್ಮಿ ಕಂಬ ಅಂತೂ ನಿಜಕ್ಕೂ ಐ ಗಾಟ್ ಗೂಸ್ ಬಂಪ್ಸ್. ಬಟ್ ಇದರಲ್ಲಿ ಒಂದು ಸೀನ್ ಇದೆ, ಅದರಲ್ಲಿ ಆ ತಾಯಿ ಹೇಳ್ತಾರೆ ನಾವು ಈ ಮನೆ ಮಾರ್ಬಿಡೋ ಹಂಗಿದೀವಿ ಅಂತ. ಆಗ ಲಕ್ಷ್ಮಿ ಕೈ ಇಟ್ಟು ಹೊಸಲ್ ಮೇಲೆ ಇರ್ತಾರೆ, ಅದು ನನಗೆ ಬಹಳ ಇಷ್ಟ ಆಯ್ತು. ಯಾಕಂದ್ರೆ ನನಗೆ ಚಿಕ್ಕ ವಯಸ್ಸಲ್ಲಿ ನಮ್ಮೂರಲ್ಲೂ ಇದೇ ಥರ ದೊಡ್ಡ ಮನೆ ಇದೆ, ಬೃಂದಾವನ ಇದೆ, ತುಳಸಿ ಕಟ್ಟನೆ ನಮಗೆ ಮೇಯ್ನ್ ಆಗಿ ಮನೆಯಲ್ಲಿ ದೊಡ್ಡದಿರೋದು. ಆ ಹೊಸಲ್ ಮೇಲೆ ಕೂರಕ್ ಬಿಡಲ್ಲ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಅಂತ ಹೇಳ್ತಾರೆ. ಆ ಕೈ ಇಟ್ಟ ತಕ್ಷಣ ನನಗೆ ನಿಜ ಅಲ್ಲಿ ಒಂದ್ಸಲ ಮೈ ಜುಮ್ ಅನ್ನಿಸ್ತು. ತುಂಬಾ ತುಂಬಾ ಚೆನ್ನಾಗಿದೆ. 30-35 ನಿಮಿಷದಲ್ಲಿ ಒಂದು ಸೆಕೆಂಡ್ ಕೂಡ ನಾವು ಆ ಕಡೆ ಈ ಕಡೆ ಕಣ್ಣನ್ನ ಅಥವಾ ಮನಸ್ಸನ್ನ ಹರಿ ಬಿಡಕ್ಕಾಗಲ್ಲ. ಅಭಿಜಿತ್ ಅವ್ರಿಗೆ ತುಂಬಾ ಹೃದಯದ ಅಭಿನಂದನೆಗಳು, ಮತ್ತೆ ಅವರು ಇನ್ನೂ ಎತ್ತರಕ್ಕೆ ಬೆಳೆಯಲಿ ಅಂತ ಹಾರೈಸ್ತೀವಿ. ನನ್ನ ಒಂಥರ ತಂಗಿ ತರ ಇರೋ ಅಮಿತಾ ರವಿಕಿರಣ ಹಾಡಿದಾಳೆ, ಆ ಹಾಡಿನ ಪ್ರತಿಯೊಂದು ಶಬ್ದವೂ ಕೂಡ ಮನಸ್ಸಿಗೆ ಮುಟ್ಟಿದೆ. ಲಿರಿಕ್ಸ್ ಆಲ್ಸೋ ಅದ್ಭುತ. ಎವ್ರಿಥಿಂಗ್ ಈಸ್ ಗುಡ್ ಇನ್ ದಿಸ್, ಈಚ್ ಅಂಡ್ ಎವ್ರಿಥಿಂಗ್. ಐ ರಿಯಲಿ ವಿಶ್ ಆಲ್ ದ ಬೆಸ್ಟ್ ಟು ಅಭಿಜಿತ್ ಅಂಡ್ ದ ಎಂಟೈರ್ ಟೀಮ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು ನನಗೆ. ಅಪ್ರಿಷಿಯೇಟ್ ದ ಡೈರೆಕ್ಟರ್ಸ್ ಎಫರ್ಟ್. ಐ ಆಮ್ ನಾಟ್ ಎ ಕನ್ನಡಿಗ, ಬಟ್ ಐ ವಿಲ್ ಸೇ ತುಂಬ ತುಂಬ ಚೆನ್ನಾಗಿದೆ. ಆ್ಯಂಡ್ ಐ ರಿಮೆಂಬರ್ ಮೈ ಮದರ್ ಟುಡೇ. ತುಂಬ ಚೆನ್ನಾಗಿದೆ, ತುಂಬ ಎಮೋಷ್ನಲ್ ಆಗಿದೆ, ಎಲ್ಲರೂ ನೋಡಬೇಕು ಅನ್ಸ. ಥ್ಯಾಂಕ್ ಯು. ಸೊ ಸಿನಿಮಾ ಚೆನ್ನಾಗಿತ್ತು. ಲಕ್ಷ್ಮಿ ಎಲ್ಲರಿಗೂ ಊಹೆ ಮಾಡೋಕ್ಕಾಗದಿರುವಂತಹ ಒಂದು ಸ್ಟೋರಿ, ಒಂದು ಕ್ಲೈಮ್ಯಾಕ್ಸು. ಸೊ ದಯವಿಟ್ಟು ನಾಳೆನೇ ಇದು ಯೂಟ್ಯೂಬಲ್ಲಿ ಅಪ್ಲೋಡ್ ಆಗುತ್ತೆ, ಎಲ್ಲರೂ ಕೂಡ ಲಕ್ಷ್ಮಿ ಸಿನಿಮಾನ ನೋಡಿ. ಸೂಪರ್ ಫ್ಯಾಂಟಾಸ್ಟಿಕ್, ಅಯ್ಯೋಬ್ಬಾ ತುಂಬ ಎಮೋಷ್ನಲ್ ಆಗೋಯ್ತು ಹೇಳ್ಬೇಕಂದ್ರೆ. ಆ್ಯಕ್ಚುಲಿ ನನಗೆ ನಮ್ಮ ಅಜ್ಜಿನೋಗಿ ಅಪ್ಪನ ಆದರು, ಬಿಕಾಸ್ ಸೇಮ್ ಅದೇ ಥರ ಅವರು ರೆಡ್ ಕಲರ್ ಸ್ಯಾರಿ ಸ್ವಲ್ಪ ಜುವೆಲ್ಲರ್ಸ್ ಎಲ್ಲ ಹಾಕೊಂಡು ಆ್ಯಂಡ್ ಸ್ವಲ್ಪ ಎಮೋಷನಲ್ಲೇ ಮೋಸ್ಟ್ ಆಫ್ ದ ಥಿಂಗ್ ಎಮೋಷನ್ಸೇ. ಯಾರಿಗೆ ಆಗಲಿ ಮ್ಯೂಸಿಕ್ ಆ್ಯಂಡ್ ಕ್ಯಾಮ್ರಾ ವರ್ಕ್ ಎಕ್ಸಲೆಂಟ್. ಆಲ್ ದ ಬೆಸ್ಟ್ ಅಭಿ. ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಒಂಥರ ಡಿಫ್ರೆಂಟ್ ಆಗಿದೆ, ಈಗಿನ ಜನ್ರೇಷನ್ಗೆ ಒಳ್ಳೆ ಸಂದೇಶ ಕೊಡೋ ಚಿತ್ರ ಆಯಿತು.
ತುಂಬಾ ಖುಷಿ ಆಯ್ತು, ತುಂಬಾ ತುಂಬಾ ಚೆನ್ನಾಗಿತ್ತು, ಭಾವನಾತ್ಮಕ ಆಗಿತ್ತು, ಖುಷಿ ಆಯ್ತು, ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಅದ್ಭುತವಾದ ನಿರ್ದೇಶನ, ಆಮೇಲೆ ಡೈಲಾಗ್ಸ್ ಇರ್ಬೋದು, ಆಮೇಲೆ ಆ ಉತ್ತರ ಕರ್ನಾಟಕದ ಜಾಗದ ಮನೆ, ಆಮೇಲೆ ಅಲ್ಲಿನ ಸ್ಲ್ಯಾಂಗು, ಆಮೇಲೆ ಮ್ಯೂಸಿಕ್ಕು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಗುಡ್ ಅಭಿಯ ಜರ್ನಿಯಲ್ಲಿ ಲಕ್ಷ್ಮಿ ಅದ್ಭುತವಾದ ಶಾರ್ಟ್ ಮೂವಿ, ಇದೊಂದು ಸಿನಿಮಾ ನೋಡಿದಂಗೆ ಆಯ್ತು. ಅಭಿಗೆ ಆಲ್ ದ ಬೆಸ್ಟ್ ಹೇಳಿ. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ನೆನಪುಗಳು ಬರುತ್ತೆ. ತುಂಬ ಚೆನ್ನಾಗಿತ್ತು, ಪ್ರತಿಯೊಬ್ಬರು ನೋಡಲೇಬೇಕಾದಂತಹ ಚಿತ್ರ ಇದು. ಇದು ಸೀರಿಯಲ್ ಆಗಿ ಬಂದ್ರೂ ತುಂಬ ಚೆನ್ನಾಗಿ ಓಡುತ್ತೆ, ಇಲ್ಲ ದೊಡ್ಡ ಮೂವಿ ಮಾಡಿದ್ರು ಸರಿ, ದೊಡ್ಡ ಮೂವಿ ಮಾಡಿದ್ರೆ ಥಿಯೇಟ್ರಿಗೆ ಹೋಗಿ ಹೆಚ್ಚು ಜನ ನೋಡೋದಿಲ್ಲ, ಸೀರಿಯಲ್ ಮಾಡಿದ್ರೆ ತುಂಬ ಚೆನ್ನಾಗಾಗತ್ತೆ. ತುಂಬ ಚೆನ್ನಾಗಿದೆ, ಒಳ್ಳೆ ಕಾನ್ಸೆಪ್ಟ್ ಇದೆ ಮೇಡಮ್, ಒಳ್ಳೆ ಎಲ್ಲರೂ ಕೂಡ ಮನಮೆಚ್ಚುವಂತಹ ಚಿತ್ರ, ಎಲ್ಲರಿಗೂ ಕೂಡ ಅವರ ಹಿಂದಿನ ಬಾಲ್ಯದ ನೆನಪುಗಳಾಗತ್ತೆ. ಪ್ರತಿಯೊಬ್ಬರಿಗೂ ಕೂಡ ಹಳ್ಳಿಯ ಜೀವನ ಮರೆತುಬಿಟ್ಟು ಇವಾಗೆಲ್ಲ ಸಿಟಿನಲ್ಲಿ ಇರ್ತಕ್ಕಂಥವ್ರಿಗೆ ಹಳ್ಳಿಯಲ್ಲಿ ಅವರ ತಂದೆ ತಾಯಿಗಳ ನೆನಪು ಕೂಡ ಬರುತ್ತೆ, ಅವರ ಜೀವನ ಮರುಕಳಿಸುತ್ತೆ, ಎಲ್ಲರಿಗೂ ಕೂಡ ಖುಷಿಯಾಗುತ್ತೆ ಈ ಸಿನಿಮಾ ನೋಡೋದ್ರಿಂದ. ಡಾಕ್ಟರ್ ವಿಷ್ಣು ಹೇಗ್ರಿವಂತ, ನಾನು ಈ ಫ್ಯಾಮಿಲಿಯನ್ನ 4 ಜನರೇಷನ್ ನೋಡ್ತಾ ಇದ್ದೀನಿ, ಅವರಲ್ಲಿ ಒಂದು ಕಲಾತ್ಮಕ ಗುಣ ಸಹಜವಾಗಿ ಬಂದಿದೆ. ಈಗ ಅಭಿಯವರ ತಾಯಿ ಅವರು ನಟನೆ ಮಾಡಲಿಲ್ಲ, ಸಹಜವಾಗಿ ಬಂತು. ಆಮೇಲೆ ಈ ಪಿಕ್ಚರ್ ನೋಡಿದ್ಮೇಲೆ ನಮ್ಮ ಊರು, ನಮ್ಮ ಮನೆ, ನಮ್ಮ ತಾಯಿ ಹೇಗೆ ಗೌರವಿಸ್ಬೇಕು ಅಂತ ಇದೊಂದು ಸ್ಫೂರ್ತಿದಾಯಕ. ಈ ಫಿಲ್ಮ್ ಚಿಕ್ಕದಾದರೂ ಒಳ್ಳೆ ಭಾವನಾತ್ಮಕವಾಗಿ ಒಂದು ಲಿರಿಕ್ಸ್ ಅನ್ನಿ, ಹಾಡನ್ನಿ, ಮ್ಯೂಸಿಕ್ ಅನ್ನಿ ಎಲ್ಲಾನು ಚೆನ್ನಾಗಿ ಬಂದಿದೆ. ಐ ಆಮ್ ಸೋ ಹ್ಯಾಪಿ ದಟ್ ಹಿ ಹ್ಯಾಸ್ ಗಾಟ್ ಎ ಬ್ರೈಟ್ ಫ್ಯೂಚರ್ ಟು ಶೈನ್. ಥ್ಯಾಂಕ್ ಯು ವೆರಿ ಮಚ್. ಚೆನ್ನಾಗಿತ್ತು ಶಾರ್ಟ್ ಫಿಲಮ್, ಲಕ್ಷ್ಮಿ ಕಂಬ, ದೇವತೆ ಬಂದ ಆಗಿತ್ತು, ಎಲ್ಲ ಎಂಜಾಯ್ ಮಾಡಿದ್ವಿ. ತುಂಬ ಥ್ಯಾಂಕ್ಸ್ ಇದು ಫಿಲಮ್ ತೆಗೆದವ್ರಿಗೆ, ಅಭಿಜಿತ್ ಪುರೋಹಿತ್ ಅವ್ರಿಗೆ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ನಮಸ್ಕಾರ. ಉತ್ತರ ಕರ್ನಾಟಕದ ಶೈಲಿಯ ಈ ಮೂವಿ ನೋಡಿ ನಮಗೆ ತುಂಬ ಹೊಸ ಥರ ಇದೆ ಪ್ರಯತ್ನ. ಅಭಿಜಿತ್ ಅವರ ಅಭಿನಯ, ಅವರ ತಾಯಿಯ ಅಭಿನಯ ಅದ್ಭುತವಾಗಿ ಮೂಡಿ ಬಂದಿದೆ ನಮಗೆ. ಅಲ್ಲಿಯ ಚಿತ್ರಣ, ಅಲ್ಲಿ ಮನೆಯ ಚಿತ್ರಣ, ಮತ್ತೆ ಲಕ್ಷ್ಮಿ ಅಂತ ಮಹಾಲಕ್ಷ್ಮಿ ಇದು ಇದು ಅದೆಲ್ಲ ಹೊಸ ಥರ ಕೂಡಿ ಬಂದಿದೆ. ಸಂಗೀತ ಕೂಡ ಅದ್ಭುತವಾಗಿದೆ, ಅವರ ಅಭಿನಯ ಕೂಡ ಅದ್ಭುತವಾಗಿದೆ. ಸೊ ಆಲ್ ದ ಬೆಸ್ಟ್ ಫಾರ್ ದ ಎಂಟೈರ್ ಟೀಮ್. ತಾಯಿ ಬಗ್ಗೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಥ್ಯಾಂಕ್ಸ್. ಎಲ್ಲರಿಗೂ ನಮಸ್ಕಾರ. ನನಗೆ ಈ ಒಂದು ಶಾರ್ಟ್ ಫಿಲಮ್ ಅದನ್ನು ನೋಡಿ ಒಂದು ನಾ ಅಮ್ಮನ ನೆನಪೇ ಆಯಿತು, ನಮ್ಮದು ಚನ್ನರಾಯಪಟ್ಟಣ, ನಮ್ಮ ತಾಯಿ, ನಾವು ಇದು ಬೆಳೆದು ಬಂದ ದಾರಿ, ಜೀವನದ ಬಹಳ ತುಂಬ ಚೆನ್ನಾಗಿ ತಗೊಂಡಿದ್ದಾರೆ. ಅದೆಲ್ಲ ತಕ್ಷಣ ನೆನಪಾಗಿ ಕಣ್ಣಲ್ಲಿ ನೀರು ಬರ್ತಾ ಇತ್ತು, ಅಷ್ಟು ಚೆನ್ನಾಗಿ ಅದ್ಭುತವಾಗಿದೆ. ನಿಜವಾಗ್ಲೂ ಇದು ಚೆನ್ನಾಗಿ ನಡೀಲಿ, ಅವ್ರಿಗಿನ್ನೂ ಒಳ್ಳೆಯ ಶ್ರದ್ಧೆ ಆಸಕ್ತಿಗಳು ಅಷ್ಟು ಸಿದ್ಧಿಗಳನ್ನ ದೇವರು ಕರುಣಿಸ್ಲಿ ಅಂತ ನಾನು ದೇವರ ಪ್ರಾರ್ಥನೆ ಮಾಡ್ತೀನಿ. ಎಲ್ರಿಗೂ ಒಳ್ಳೇದಾಗಲಿ. ನನ್ನ ಹೆಸರು ಲತಾ ರಾಮಚಂದ್ರ ಅಂತಂದ್ರು. ಅಭಿಜಿತ್ ನಮ್ಮನೆ ಮೇಲ್ಗಡೆನೆ ಇರೋದು, ನನಗೂ ಮೊದಲಿಂದ ಚಿಕ್ಕ ಇದರಿಂದ ಪರಿಚಯ ಇದೆ, 20 ವರ್ಷದಿಂದ ಪರಿಚಯ ಇದೆ ನನಗೆ ಅವ್ರದ್ದು. ಆಮೇಲೆ ಅವ್ರು ಮಾಡಿದ್ದೆಲ್ಲ ತುಂಬ ಚೆನ್ನಾಗಿತ್ತು, ಒಂಥರ ಸ್ವಾಭಾವಿಕವಾಗಿ ಕತೆ ಬಂದಿದೆ, ನಮ್ಗೆ ತುಂಬ ಒಳ್ಳೆ ಚೆನ್ನಾಗಾಯ್ತು. ನಮಸ್ಕಾರ. ಹಲೋ, ನನ್ನ ಹೆಸರು ವರದಾಕ್ಷಿ ಹೆಗ್ರಿ ಅಂತ. ನಳಿನಿ ನಾನು ಭಾಳ ಕ್ಲೋಸು, ರಾಯಚೂರ 3 ವರ್ಷ ಜೋರಾಗಿದ್ವಿ ಆಕೆ ಮದುವೆಯಾದ ಹೊಸದಾಗಿ, ಭಾರಿ ಬ್ರಿಲಿಯಂಟ್ ಆಕೆ. ಆವಾಗ ಮ್ಯಾಥಮೆಟಿಕ್ಸು BSc ಪಾಸ್ ಆದ್ಮೇಲೆ ಒಂದಕ್ಕೆ ಹೇಳ್ಕೊಡ್ತಿದ್ದಿಲ್ಲ ಯಾವುದು ಮನೆಯೊಳಗೂ, ಅಷ್ಟು ಒಂದು ಕೇಳೋಕ್ಕೆಲ್ಲ ಭಾರಿ ಒಳ್ಳೆ ಹುಡುಗಿ, ಭಾರಿ ಚಲೋ, ಅಗ್ದಿ ಸಮಾಧಾನಿ, ಸಮಾಧಾನಕ್ಕೆ ಮೀರಿ ಸಮಾಧಾನಿ. ಆಕೆ ಗಂಡನ ಮನೆಗೆ ಬಂದ್ಮೇಲೆ ಇದ್ದಾಗೂ ಆಕೆ ಕೇಳಿಲ್ಲ, ಆಕೆ ಹತ್ರ ಇರೋ ಪ್ರತಿಭೆ ಎಲ್ಲ ಆಕೆ ಮುಚ್ಚಿಟ್ಕೊಂಡ್ಬಿಟ್ಲು. ಅವಾಗಿನಿಂದ ಸ್ಪ್ರೆಂಡ್ ಮಾಡ್ಕೊಂಡ್ಬಂದಿದ್ರೆ ಈಗ ಎಷ್ಟು ಮುಂದೆ ಹೋಗ್ತಿದ್ಲೋ ಗೊತ್ತಿಲ್ಲ. ಭಾಳ 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 ಬ್ರಿಲಿಯಂಟ್, ಭಾಳ ಸಮಾಧಾನ, ಎಲ್ಲ ಸಂಸಾರ ಎಂಥ ಟೈಮ್ ಬೇಕು ಸಂಸಾರ ನಿಗಿಸ್ಕೊಂಡು ಬಂದು ಎಲ್ಲ ದುಃಖ ಆಸೆ ಮನಸ್ಸಿನಾಗ ತುಂಬಿಕೊಂಡು ಆಕೆ ಭಾಳ ಚೆನ್ನಾಗಿ ಬಾಳಿದ್ರು. ಆಕೆ ಬಗ್ಗೆ ಭಾಳ ಹೆಮ್ಮೆ, ಆಕೆ ನಾನು ಕೂಡಿ ಭಾಳ ದಿವಸ ಇದ್ವಿ. ಇಷ್ಟು ಹೇಳಲಿಕ್ಕೆ ಭಾಳ ಇಷ್ಟಪಡ್ತೀನಿ. ಅಭಿನಯ ಭಾಳ ಒರಿಜಿನಲ್ ಇತ್ತು, ಭಾರಿ ಅದ್ಭುತವಾಗಿ, ಭಾಳ ಒಳ್ಳೆ ಟೀಮು, ಗುಡ್ ಫೋಟೋಗ್ರಫಿ, ಗುಡ್ ಫೋಟೋಗ್ರಫಿ, ಫಸ್ಟ್ ಆಫ್ ಆಲ್ ಗುಡ್ ಫೋಟೋಗ್ರಫಿ, ಗುಡ್ ಮ್ಯೂಸಿಕ್, ಎವ್ರಿಥಿಂಗ್ ವಾಸ್ ಗುಡ್, ಗುಡ್ ಅಪೀಲಿಂಗ್, ಪರ್ಟಿಕ್ಯುಲರ್ಲಿ ಕಾನ್ಸೆಪ್ಟ್ ಭಾಳ ಚೆನ್ನಾಗಿದೆ, ಕಾನ್ಸೆಪ್ಟ್ ವಾಸ್ ವೆರಿ ಗುಡ್. ಆ ಲಕ್ಷ್ಮೀ ಕಂಬ ಅನ್ನೋದು ಇಟ್ ಇಸ್ ಎ ಮುಖ್ಯವಾದ ಕಾನ್ಸೆಪ್ಟ್, ವಾಸ್ ವೆರಿ ಗುಡ್, ಫೈನ್.
ಅಭಿಜಿತ್ ಇಸ್ ಮೈ ಕ್ಲಾಸ್ಮೇಟ್. 30 ವರ್ಷದಿಂದ ಸ್ಕೂಲ್ ಡೇಸಿಂದ ಫ್ರೆಂಡ್ಸು. ಅವಾಗ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ದ. ಸೊ ವಿ ಥಾಟ್ ಹಿ ವಿಲ್ ಡೂ ಸಮಥಿಂಗ್ ಬಿಗ್. ಆದರೆ ಇಟ್ಸ್ ರಿಯಲಿ ನೈಸ್, ವೆರಿ ಪ್ರೌಡ್ ಆಫ್ ಹಿಮ್. ರಿಮೈಂಡ್ಸ್ ಮೀ ಆಫ್ ಮೈ ಮದರ್.